ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಶಿವರಾಜು ಬಂದ್ರೆ ಸುಮ್ನೆ ಗಲಾಟೆ ಆಗತ್ತೆ, ಇಲ್ಲಿಂದ ಹೊಟ್ಟೋಗು. ಅಲ್ಲ ದೊಡ್ಡಪ್ಪ, ಯಾಕೆ ಎಲ್ಲರೂ ನನಗೆ ಹೋಗು ಹೋಗು ಅಂತ ಇದ್ದೀರಾ? ಬೇಕಿದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಇಂದ್ರ ಏನ್ ಮಾಡ್ತಿದ್ಯಾ ಹೇಳು. ನೋಡಿ, ಬೇಕಿದ್ರೆ ನಿಮ್ ಎಲ್ಲರ ಕಾಲ್ಗೂ ಬೀಳ್ತೀನಿ, ಅಂಟೆ ನಿಮ್ ಕಾಲ್ಗೂ ಬೀಳ್ತೀನಿ. ನೋಡಿ ಕೆಂಪ, ನಿನ್ ಕಾಲ್ಗೂ ಬೀಳ್ತೀನಿ ಕೆಂಪ. ಇಂದ್ರ ಏನ್ ಮಾಡ್ತಿದ್ಯಾ? ಜೊತೆ ನಿನ್ ಕಾಲ್ಗೂ ಬೀಳ್ತೀನಿ ಜೊತೆ. ಅಲ್ಲ, ನನ್ ಬಂಗಾರಿಗೋಸ್ಕರ ನನ್ ಇಷ್ಟೆಲ್ಲ ಕ್ಷಮೆ ಕೇಳ್ತಿದ್ರು, ಯಾರು ನನ್ನ ಕ್ಷಮಿಸಕ್ ತಯಾರೇ ಇಲ್ವಲ್ಲ. ನಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ ಅಂತ ಆ ದೇವ್ರೇ ಲಗ್ನ ಪತ್ರಿಕೆಯಲ್ಲಿ ಹೆಸರು ಬರೆಸಿದ್ದಾನೆ. ಏಯ್ ಅಜ್ಜೆ, ನೀನೆ ತಾನೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದು? ಯಾಕೆ ಯಾಕೆ ಅಂತ ಉತ್ತರ ಹೇಳ್ನಂಗೆ. ಹೌದು, ನಾನ್ ನಿಮ್ ಮನೆಗ್ ಬಂದು ಗಲಾಟೆ ಮಾಡ್ದೆ, ಯಾಕೆ ಹೇಳು? ನಿನ್ ಮನ್ಸ್ ಬದ್ಲಾಯಿಸಿ ತುಳಸಿನ್ ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಲಿ ಅಂತ ಈ ತರ ಕುಡ್ಕೊಂಡ್ ಬಂದು ಮನೆ ಮುಂದೆ ಗಲಾಟೆ ಮಾಡ್ಲಿ ಅಂತಲ್ಲ. ನೋಡು, ನಿನಗ್ ನಿಜವಾಗ್ಲೂ ತುಳಸಿ ಬೇಕೇ ಬೇಕು ಅಂದ್ರೆ ನಿನ್ ಮತ್ ಇಳಿದ್ಮೇಲೆ ಬೆಳಗಿನ ಜಾವ ಬಂದು ನನ್ ಮೊಮ್ಮಗ ಶಿವನ್ ಹತ್ರ ಮಾತಾಡ್ಬಿಟ್ಟು ತುಳಸಿನ್ ಕರ್ಕೊಂಡೋಗು. ಅಜಯ್, ಅವನ ಹತ್ರ ನಾನೇ ಯಾಕೆ ಮಾತಾಡ್ಲಿ? ಅವನೇ ತಾನೆ ಇನ್ನೊಂದು ಮದ್ವೆ ಮಾಡಕ್ ತಯಾರಿ ಮಾಡ್ತಾ ಇರೋದು. ಅವನು ಈ ಊರಿಗೆ ನ್ಯಾಯ ಹೇಳೋನು, ನನಗ್ ಮಾತ್ರ ಅನ್ಯಾಯ ಮಾಡ್ಬಿಟ್ಟ. ಅಜಯ್, ನನಗ್ ನ್ಯಾಯ ಬೇಕಜ್ಜಿ, ಬೇಕು ಬೇಕು, ನ್ಯಾಯ ಬೇಕೇ ಬೇಕು. ಮಾವ, ಸುಮ್ನೆ ಕುಡ್ದು ಗಲಾಟೆ ಮಾಡ್ಬೇಡಿ, ಮರ್ಯಾದೆಯಿಂದ ಹೋಗಿ. ನಾನೆಲ್ಗೂ ಆಗಲ್ಲ, ನನಗ್ ನ್ಯಾಯ.